ಹೌದು
ಅವ್ರಿಗೆ ಒಂದ್ ಸ್ವಲ್ಪ ಇದು ಮಾಡೋಣ, ಅವ್ರು ಮುಖಂಡ್ರೆ ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ, ಶ್ರೀ ವಿಘ್ನರಾಜಾಯ ಮಂಗಲಂ, ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ, ಶ್ರೀ ಪರಮೇಶ್ವರನ ಕೋಪದ ಬಲದಿಂದ, ಶ್ರೀ ಪರಮೇಶ್ವರನ ಕೋಪದ ಬಲದಿಂದ ಗಜಮುಖನಾಗಿರುವೆ ಮಂಗಲಂ ಶಿವ, ಶ್ರೀ ವಿಘ್ನರಾಜಾಯ ಮಂಗಲಂ, ಶ್ರೀ ವಿಘ್ನರಾಜಾಯ ಮಂಗಲಂ, ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ, ಋಣದಿ ಕುದಿಬೆಳೆದ ಮಂಗಲಂ, ಮನದಿಂದ ಬಂದಿದೆ ಮಂಗಲಂ, ಮಂಗಲಂ ತನು ಮನದಿಂದ ಮಂದಿಪೆ ಮಂಗಲಂ, ಅನುಮಾನವಿಲ್ಲದೆ ಜ್ಞಾನ ಬನೀಡುವ, ಅನುಮಾನವಿಲ್ಲದೆ ಜ್ಞಾನ ಬನೀಡುವ ತೀಕ್ಷ್ಣ ಬುದ್ಧಿಯ ಗಣಪ ಮಂಗಲಂ ಶಿವ, ಶ್ರೀ ವಿಘ್ನರಾಜಾಯ ಮಂಗಲಂ, ಶ್ರೀ ವಿಘ್ನರಾಜಾಯ ಮಂಗಲಂ, ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ, ವರಗಳ ಕೊಡು ಯಮಗೆ ಮಂಗಲಂ ಶಿವ, ಪರಮ ಪಾವನ ನೀನೆ ಮಂಗಲಂ, ಹರನ ಪೂಜೆಗೂ ಮುನ್ನ ಪೂಜಿ ಪೇರಾ ನಿನ್ನ, ಹರನ ಪೂಜೆಗೂ ಮುನ್ನ ಪೂಜಿ ಪೇರಾ ನಿನ್ನ, ಕರುಣಾಮೂರ್ತಿ ಗಣಪ ಮಂಗಲಂ ಶಿವ, ಶ್ರೀ ವಿಘ್ನರಾಜಾಯ ಮಂಗಲಂ, ಶ್ರೀ ವಿಘ್ನರಾಜಾಯ ಮಂಗಲಂ, ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ, ಶ್ರೀಕಂಠ ಪ್ರಿಯ ಸುತನೆ ಮಂಗಲಂ, ಕವಿ ಶ್ರೀಶೈಲ ವಾಸುವೆ ಮಂಗಲಂ, ಶ್ರೀಶೈಲ ಕ್ಷೇತ್ರ ಮಂಗಲಸೂತ್ರ ಸ್ವಲ್ಪ ಎಲ್ಲಿ ಬಂತು ನನಗೆ ಕೊಟ್ರಿ ಅಂತಿದ್ ನಾನು. ವಿಡಿಯೋ ನೆಚ್ಚರಾಗಿರಲಿ, ಒಂದು ಸ್ವಲ್ಪ ಮಂತ್ರ ಅದೆಲ್ಲ ಹೇಳತ್ತಿದ್ರು ನೋಡ್ರಿ, ಹಂಗಂತೇಳಿ ಚಂದ ಕಾಣಿಸ್ತದೆ. ಮತ್ತು ಈ ಮದುವೆದೊಳಗೆ ಭಾಗವಹಿಸ್ತಾರೆ ಎಲ್ಲರಿಗೂ ಕೂಡ, ನೋಡೋಕೆ ಒಂದು ಇಂಟ್ರೆಸ್ಟ್ ಬರ್ತೈತಿ. ಭಾಳ ಜನ ಅನ್ನಕತ್ತೀರಿ, ಸೊ ಮದುವೆ ವಿಡಿಯೋಗಳು ನಿಮ್ಮ ತಂಗಿ ಚಾನೆಲ್ಲ ನೋಡಿ ಫಿಸ್ಟರ್, ನೀವು ಕೂಡ ಡೈಲಿ ರುಟೀನ್ ಇಲ್ಲಿದೆ ಹಾಕ್ರಿ ಅಂತೇಳಿ. ಬಟ್ ಇವಾಗ ನಾನು ಎಷ್ಟು ಕುಂದಾನು ವಿಡಿಯೋನ ಮಾಡ್ಕೊಂಡೀನಿ, ನಾನು ಯಾಕೆ ಲೇಟಾಗಿ ವಿಡಿಯೋ ಹಾಕಿನಂತೆ ಅದು ಕೂಡ ನಿಮ್ಗೆ ರೀಸನ್ನು ಕೂಡ ಗೊತ್ತೈತಿ. ಸೊ ಪರವಾಗಿಲ್ಲ, ನನ್ನ ಹತ್ರ ವಿಡಿಯೋಗಳು ನಾನು ಭಾಳಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೆ, ಸೊ ಹಾಗೆ ಡಿಲೀಟ್ ಮಾಡೋಕ್ಕೂ ನನಗೂ ಭಾಳ ಬೇಜಾರಾಗ್ತದೆ. ಹಾಗಾಗಿ ಮತ್ತು ವಿಡಿಯೋನ ನಾನು ಶೇರ್ ಮಾಡತ್ತೀನಿ. ಸೊ ಪರವಾಗಿಲ್ಲ ಫ್ರೆಂಡ್ಸ, ಬೇಜಾರಾದ್ರೆ ಒಂದು ಸ್ವಲ್ಪ ನೀವು ಸ್ಕಿಪ್ ಮಾಡು ಕೂಡ ನೋಡಿರಿ. ಯಾಕಂದ್ರೆ ತಂಗಿ ಚಾನಲ್ದಾಗ ನನ್ನ ಚಾನಲ್ದಾಗ ವಿಡಿಯೋಗಳು ಭಾಳ ಭಾಳ ವ್ಯತ್ಯಾಸವೂ ಕೂಡ ಅದಾವೆ. ಹಾಗಾಗಿ ನಿಮ್ಗೆ ಹೇಳಕತ್ತೀನಿ, ಕೆಲವೊಂದಿಷ್ಟು ಮೂಮೆಂಟ್ಸ್ ಒಳಗೆ ನಾನು ಒಳ್ಳೆ ರೀತಿಯಾಗಿನೂ ಕೂಡ ಕ್ಯಾಪ್ಚರ್ ಮಾಡೀನಿ. ಮತ್ತು ನೀವು ನೋಡಿನ ಬಿಡಪ್ಪ ಅಂತೇಳಿಸಿ ನೀವು ವಿಡಿಯೋನ ನೋಡ್ಲಿಕ್ಕಪ್ಪ ಅಂತಂದ್ರೆ ನೀವು ಒಂದು ಸ್ವಲ್ಪ ಮಿಸ್ ಮಾಡ್ಕೋತೀರ ಅಂತ ಹೇಳ್ತೀನಿ. ಇವಾಗ ನೋಡಿರಿ, ಸ್ಟೇಜ್ ಮ್ಯಾಗ ಇನ್ನು ಮದಿ ಮಗಳು ರೆಡಿ ಆಗಕತ್ತಿದ್ರು, ಅವಾಗೇನೈತಿ ಇಲ್ಲಿ ನೋಡ್ತಿರ್ಬೋದು ನೀವು, ಹೊರಗಡೆ ಒಂದು ಸ್ವಲ್ಪ ಬಂದ್ರಾಯಿತು ಅಂತ ಹೇಳಿ. ಮದುವೆ ಅದೆಲ್ಲ ಮುಗೀತು ನೋಡಿರಿ, ದೇವ್ರ ಅಕ್ಕಿ ಕಾಳು ಆಯಿತು, ಇನ್ನೇನು ದೈದ ಅಕ್ಕಿ ಕಾಳು. ಸೊ ಇನ್ನೂ ಜನರೆಲ್ಲ ಬರಕತ್ತಿದ್ದಾರೆ, ಇವಾಗ ಮದಿ ಮಕ್ಕಳು ರೆಡಿ ಆಗಕತ್ತಾರ. ನನ್ನ ಮಕ್ಕಳು ಇಲ್ಲಿ ನಾ ಡ್ರೈವರ್ ಅನ್ನೋ ಒಂದು ಸಾಂಗಿಗೆ ಸ್ಟೇಜ್ ಮ್ಯಾಗೆಲ್ಲ ಮಸ್ತಾಗಿ ಡ್ಯಾನ್ಸ್ ಮಾಡತ್ತಿದ್ರು, ಅದನ್ನಿಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ
ಕಫ್ ರೇಟ್ ಬೀಳ್ತದೆ ಅಂತೇಳಿ ವಯಸ್ಸವ್ರು ಕೊಡತ್ತೀನಿ. ಇಲ್ಲೇ ನನಗೆ ಮಾತಾಡ್ಸಾ ಇರ್ತಾರೆ ನೋಡ್ರಿ ಇವರು, ನನಗೆ ದೊಡ್ಡಮ್ಮರ ಆಗಬೇಕು. ನಮ್ಮ ಸುಯತಕ್ಕರ ನೆಗಣ್ಣಿಯವರ ತಾಯಿಯವ್ರು ನೋಡ್ರಿ ಇವರು. ಬಂದಿ ಹಾಂ, ನಮ್ಮ ಅಲ್ಲಿಂದ ಬರಕ್ಕೆ ಮತ್ತೆ ಇವತ್ತು ಮುಂಜಾನೆ ಸಾಧಿಸಿದ್ದಿಲ್ಲ ಬೇ, ಟೈಮಿಗೆ ಬರೋದು ಹಾಕಿದ್ದಿಲ್ಲ ನಮಗೆ. ಅಕ್ಕ ರಾತ್ರಿ ನಮ್ಮ ಮನೆಯವ್ರ ಗಾಡಿ ತೊಗೊಂಬಂದು ಅಲ್ಲಿ ಬಿಟ್ಟು ಮತ್ತೆ ಹೋದ್ರು. ಹುಡ್ರ ಅದರಲ್ಲೇ ಅಲ್ಲಿ ಕುಣಿಗೆ ತಗೋಡು ಪ್ಯಾಂಟ್ ಶರ್ಟು ಅವನಿಗೆ ಇಲ್ಲದಾನಲ್ಲ, ಕೆಂಪನ್ ಪ್ಯಾಂಟ್ ಹಾಕೊಂಡ ನೋಡು. ಇಬ್ರು ಅಲ್ಲೇ ಅದಾರ ಮಗಳು ಮಗ ಜೋಡಿ ನಿಂತಾರ ನೋಡ್ಬೇ. ಹಾಂ ಅವರೇ ಅಕ್ಕ ನಮ್ಮ ಇಬ್ರು ಬಂದಾರ. ಸೊ ನೋಡ್ರಿ ಊರ್ ಕಡೆ ಬಂದಾಗ ಎಲ್ಲರೂ ಹೆಂಗ್ ಮಾತಾಡ್ತಾರ, ಕುನ ಹಿಡ್ದು ಎಷ್ಟೇ ದೂರಿಂದವ್ರು ಇರಲ್ಲಕ್ಕ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾರ. ನಮ್ಮ ಕಡೆ ಜನನೇ ಭಾಳ ನನಗೆ ಭಾಳ ಅಂದ್ರೆ ಇಷ್ಟ ಆಗ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಸುಯತಕ್ಕರ ನೆಗೆಣ್ಣಿ ಶಕುಂತಲಕ್ಕ ಅಂತೇಳಿ ಮೊನ್ನೆ ನಮ್ಮ ಅವ್ರಿಗೆ ಮಾತಾಡ್ಸಕ್ಕೆ ಬಂದಿದ್ರು, ನೀವು ಕೂಡ ವಿಡಿದ ನೋಡಿರಿ. ಅವರು ತಾಯಿಯರು ಇವರು ದೊಡ್ಡಮ್ಮರ ಆಗ್ಬೇಕು ನೋಡ್ರಿ ನಮಗೆ. ಇವರು ಕೂಡ ಹುಣಗುಲ್ನಿಂತ ಬಂದಿದ್ರು. ಸೊ ಭಾಳ ದಿವ್ಸದ ಮೇಲೆ ಭೇಟಿಯಾಗಿದ್ವಿ, ಹಂಗಾಗಿ ಪಿಲ್ಲೂನ್ ಡಿಲಿವರ್ ಆದಂಥ ಟೈಮ್ದಾಗೇನೋ ಬಂದಿದ್ರಂತಕ್ಕೆ ಸನ್ಕೊತೀನಿ, ಹಂಗಾಗಿ ಇಷ್ಟು ದೊಡ್ಡವಾಗೇನಂತ ಕೇಳತ್ತಿದ್ರು. ಸೊ ನೋಡ್ರಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡತ್ತಾರ ಸ್ಟೇಜ್ ಮ್ಯಾಗ. ಇನ್ನು ಮದಿಮಕ್ಕಳು ರೆಡಿಯಾಗಿ ಇವಾಗ ಸ್ಟೇಜ್ ಮ್ಯಾಗ ಇನ್ನೂ ಬರೋರು ಅದಾರ ನೋಡ್ರಿ. ಇಷ್ಟೆಲ್ಲ ಅಡುಗೆ ಮಾಡ್ಯಾರ, ಭೂಣಿಗಳು ನೋಡ್ತಿರ್ಬೋದು ನೀವು ಎಂತಿಂತಾದ ಅಂತೇಳಿ. ಅಲ್ಲಿ ನಾ ನಡ್ದೈತೆ ನೋಡ್ರಿ, ಬಜ್ಜಿ ಮಾಡಕತ್ತಾರ ಅಲ್ಲಿ. ಸೊ ಬರ್ರಿ ಅಲ್ಲಿ ಹೋಗಿ ವಿಡಿಯೋ ತೊಗೊಂಡಂಗಂತ. ಆಲ್ಮೋಸ್ಟ್ ಅಲ್ಲಿ ಅಡುಗೆ ಎಲ್ಲ ಆಗೈತೆ ನೋಡ್ರಿ. ಇನ್ನೂ ಇಷ್ಟೋ ತನಕ ನಾಷ್ಟ ಚಾಲು ಇತ್ತು ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದುವೆ ಟೈಮ್ದಾಗ ಮಾಡುವಂಥ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ಫ್ರೆಂಡ್ಸ್. ಇಷ್ಟು ತನಕ ಸಾಂಗ್ ಆ್ಯಡ್ ಮಾಡಿದ್ರು. ಓ ಬುವ ಬೇಕಾ? ಬುವ ಕೊಡ್ತೀನಿ ಬಾ ನೋಡ್ರಿ. ನಾ ಉಪ್ಪಿಟ್ಟು ಕೂಡ ಇನ್ನೂ ನಡ್ದದ ಉಪ್ಪಿಟ್ಟು ಅದ್ರ ಜೊತೆ ಪುಟಾಣಿ ಚಟ್ನಿ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇಲ್ಲ ಚೂಡ ಭಾಳ ಮಸ್ತ್ ಆಗ್ತದೆ. ಇಲ್ಲಿ ನಿಂದ್ರು ಬೂ ಕೊಳ್ಳ ನಿಂದ್ರು ಬೂ ಕೊಡ್ತೀನಿ. ಚಿನ್ನಿಗೆ ನೀರು ಬೇಕತ್ ನೋಡ್ರಿ, ತಗೊಂಬ. ನೀರ ಕುಡ್ಸುತ್ ನೋಡ್ರಿ ಊಟದಕ್ಕಿಂತ ಹೆಚ್ಚಾಗಿ. ಚಾಕು ಹೋಗಣ ನಾನು ಇಸ್ಕೊಡ್ತೀನಿ ಇಂದ್ರ ನೀರ. ಹೋಗೋಣ ಬು ಕುಡ್ದು. ಬಾ ಹೋಗನ್ ಬಾ ಹೊತ್ಕೊಳ್ಳ. ಅಯ್ಯೋ ಬರ್ರಿ ಬರ್ರಿ. ಸುಯ್ನಾ ಒಲಿ ಚಾಲನೆ ಐತಿ ನೋಡ್ರಿ. ಅಯ್ಯವ್ವ ಎಂತ ಬಿಸಿಲ ಕುಂತು ಬಜ್ಜಿ ಮಾಡತ್ತಾರ ನೋಡ್ರಿ. ಜರ ಆವಾಗಿ ಟೇಸ್ಟ್ ಆಂಟಿ ಆಂಟಿ ಟೇಸ್ಟಿಂಗ ಟೇಸ್ಟ್ ಮಾಡಿ ಆಮೇಲೆ ಇಲ್ಲಿ ಬಜ್ಜಿ ಟೇಸ್ಟಿಂಗ್ ನಡ್ದದ್ರಿ. ಸಣ್ಣ ತಂಗಿ ಮಕ್ಕಳು ಮಸ್ತ್ ಡ್ಯಾನ್ಸ್ ಹೊಡಿತಾರ. ಬ್ಯಾಸರ ಆಗೈತೆ ಇಲ್ರಿ ಅವ್ರಿಗೆ. ಹಾ ತಾ ಸಣ್ಣಕ್ಕಿ ಮೂರು ಮಂದ್ರಿ ಇಕ್ಕನೇ ಲಾಸ್ಟ್ನೇದಕ್ಕಿ ಬಜ್ಜಿ ಹೆಂಗಾಗ ಸೂಪರ್ ಅಂತ ಹೇಳ್ಬಿಡ್ರಿ. ಪಳ್ಳಾಗ್ಯಾವ್ರಿ ಇವ್ರು ನಮ್ಮ ಮನೆಯವ್ರಿ ಗೊತ್ತ್ರಿ. ಇದು ಬೈಕ್ ಯಾರಂದ್ರೆ ಐತಿ ಡ್ರೆಸ್ ಏನ್ ಮಾಡ್ಕೊಬಾರ್ದು ಅಂಟಿ ಇಬ್ರು ನಿಂದ್ರಿ ಫೋಟೋ ಇದು ಮಾಡ್ತೀನಿ ಶಾರ್ಟ್ ವಿಡಿಯೋ. ಬದ್ಲೆ ಬಿಸ್ಲಾಗ ಸುಡು ಎಣ್ಣಿ ಯವೋ ಯವೋ ತಂಡ ಬಿಸ್ಲಾ ನೋಡ್ರಿ. ಬಿಸಿ ಬಿಸಿ ಬಜ್ಜಿ ಮಾಡಿ ಹಾಕಕತ್ತಾರ ಆ ಕಡೆ ಇಟ್ಟು ಕಲ್ಸ್ಯಾರ ನೋಡ್ರಿ ಬಜ್ಜಿ ಬಿಡಾಕತ್ತಾರ. ಸೊ ಬಜ್ಜಿ ಬಿಡೋ ಸ್ಟೈಲ್ ಹೆಂಗಂತೇಳಿ ನೋಡ್ರಿ ನೀವು. ಸಾಂಗ್ ಇಲ್ಲ ಹಂಗಂತೇಳಿ ಬಂತು ನಾವು ಮಾತಾಡ್ಕೊತ ವಿಡಿಯೋ ಮಾಡಕತ್ತೀವಿ. ಇಷ್ಟೋ ತನಕ ಸಾಂಗ ಹಾಕ್ಯಾರ್ರಿ ಮದುವೆ ಮಂಟಪದೊಳಗೆ ನೋಡ್ರಿ ಈಗ ಬಜ್ಜಿ ಹೆಂಗೆ ಬಿಡ್ತಾರ. ನೋಡ್ರಿ ಆ ಥರ ಮಾಡಿದ್ರೆ ಬಜ್ಜಿ ರೆಡಿ ಆಗ್ತಾವ ನೋಡ್ರಿ. ಬಿಸಿ ಬಿಸಿ ಬಜ್ಜಿ
ಈಜಿ ಕೆಲಸ ನೋಡ್ರಿ ಇದು ಮೆಥಡ್ ಈ ತರ ಮಾಡ್ತಾರ ಬಜ್ಜಿ ಉಂತಿನ ಒಕ್ಕಟವ ಮೆಣಸಿಕಾಯಿ ಇದ್ರೆ ಒಕ್ಕಟು ಈ ಕಡೆ ನೋಡ್ರಿ ಚಪಾತಿ ಮಾಡಾಕತ್ತಾರ ಎಲ್ಲರೇ ತಂಡ ಬಿಸಿಲ ಜಳ ಗಟ್ಟಿ ನೋಡ್ರಿ ಎಲ್ಲಾರು ಪಾಪ ವಿಡಿಯೋ ಮಾಡತ್ತೀವ್ರಿ ಓ ಆಯ್ತು ಹುಡುಗಿಕಿನ್ನ ಹುಡುಗಂದ ಬಹಳ ಲೇಟ್ ಆತ್ರಿ ಮೇಕಪ್ ಅಲ್ಲೆಲ್ಲ ಹೆಣ್ಮಕ್ಳು ಸ್ಲೋ ಅಂದ್ರೆ ಮತ್ತೆ ಗಂಡ ಮಗು ಸ್ಲೋ ಆಗಿರಲ್ಲ ಹೆಸರು ಸೊ ಫೈನಲಿ ಇಬ್ರು ಮದಿಮಕ್ಳು ರೆಡಿ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ನಾನೇ ನಮ್ಮ ಮೈದ್ನವ್ರಿಗೆ ಹುಡುಗಟ್ ಮಾಡತ್ತಿದ್ನ ಹೆಣ್ಮಕ್ಳದ್ ಲೇಟ್ ಅಂತಾರೀ ಮೇಕಪ್ ಮಾಡಕ್ಕ. ನೀವ ಸ್ವಲ್ಪ ಮದಿಮಗನೇ ಇಲ್ಲಿ ಉಲ್ಟ ಪಲ್ಟ ಆಗ್ಬಿಟ್ಟತ್ತಲ್ಲ ಎಷ್ಟು ಲೇಟ್ ಮಾಡತ್ತೀರ ಅಂತೇಳಿ ಅಣ್ಣನ ಫ್ರೆಂಡ್ಸ್ ಎಲ್ಲ ಮತ್ತು ಕಾಮಿಡಿ ಮಾಡತ್ತಿದ್ರು ನೀವು ಕೂಡ ನೋಡಿದ್ರಿ. ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಗೆ ಭಾಳ ಅಂದ್ರೆ ಒಂಥರ ಹುಡುಗಟ್ ಥರ ಭಾಳ ಚಂದ ಮಾತಾಡ್ತಾರ. ಸೊ ನೋಡ್ತಿರ್ಬೋದು ನೀವು ಅಲ್ಲಿ ಇವಾಗ ರೂಮ್ನಾಗ ರೆಡಿ ಮಾಡತ್ತಿದ್ರು. ಇವಾಗ ಮತ್ತೆ ಹೊರಗಡೆ ಹಾಲ್ದಾಗ ಬಂದರು ಮತ್ತು ಅವಾಗೂ ಒಂದು ಸ್ವಲ್ಪ ಗ್ರೂಪ್ ಫೋಟೋ ಮತ್ತು ವಿಡಿಯೋನು ಕೂಡ ಮಾಡ್ಕೊಂಡು ಹೋಗತ್ತೀನಿ. ಇನ್ನು ಅಗಣ್ಣ ನಾನು ಇಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡ್ರಿ ರೆಡ್ ಕಲರ. ಸೊ ಅವ್ರಂಕರು ನಮಗೆ ಒಂಥರ ನಮ್ಗೆ ಅಣ್ಣನ ಫ್ರೆಂಡನ ಆಗಬೇಕು ಅವರು. ಸೊ ಅಣ್ಣನಕಿನ್ನ ಎಲ್ಲರೂ ಅಷ್ಟೇ ಭಾಳ ಗಳಬಿಳಿಯಿಂದ ಇರ್ತಾರೆ. ನಾನು ನೋಡಿದ ತಕ್ಷಣ ಮಾತಾಡಿಸಿದ್ರು ಆರಾಮದಿರೇನ್ರಿ ಅಂತೇಳಿ. ಅಂದ್ರೆ ಫಸ್ಟ್ ಟೈಮಲ್ಲಿ ನಾವು ಊರ್ಲಿಂದ ಬಂದ್ಬಿಟ್ಟೇನೆ ಗುಡಿ ಹತ್ರನೇ ಹೋಗಿದ್ವಿ ನೋಡ್ರಿ ಅಲ್ಲಿ ಮದಿಮಗಳು ಕರ್ಕೊಂಡು ಉಡಿ ತುಂಬ್ಕೊಂಡು ಕರ್ಕೊಂಬರಕ್ಕೆ. ಸೊ ನಾನು ಕುನ ಹಿಡ್ದು ಮಾತಾಡಿಸಿದ್ರು ಭಾಳ ನನಗೆ ಖುಷಿ ಆಯ್ತು ನೋಡ್ರಿ. ಎಲ್ಲರೂ ನೋಡ್ತಿರ್ಬೋದು ನೀವು ಹಾಯ್ ಮಾಡಾಕತ್ತಿದ್ದಾರೆ. ಸೊ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ಬಟ್ ಟೈಮ್ ಇರಲಿಲ್ಲ ಯಾವುದಕ್ಕೂ ಒಂದು ಸ್ವಲ್ಪ ಏನಾದರೂ ವಿಡಿಯೋ ಅದೆಲ್ಲ ಬೇರೆ ರೀತಿಯಾಗಿ ಮಾಡ್ಕೋಬೇಕು ಒಂದು ಸ್ವಲ್ಪ ಆರಾಮ್ಸೆ ಅಂತಂದ್ರೆ ಎಲ್ಲ ಗಡಿಬಿಡಿದೊಳಗೂ ಕೂಡ ನಾನು ಎಲ್ಲನೂ ಕೂಡ ಒಂದು ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೀನಿ. ಅದಕ್ಕೆ ಹೇಳೀನಿ ವಿಡಿಯೋ ಸ್ಟಾರ್ಟಿಂಗೇ ನಾನು ನೀವು ಏನಾದರೂ ವಿಡಿಯೋ ನೋಡಲಿಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಮಿಸ್ ಮಾಡ್ಕೊತೀರ ಅಂತೇಳಿ. ನಮ್ಮ ಹೋಗಂತೂ ಭಾಳ ಖುಷಿ ರೀ. ಸ್ವಂತ ಸ್ವಾದ್ರ ಹಳೆನ ಮದುವೆ ಥರನೇ ಫೀಲ್ ಮಾಡಿಕೊಂಡು ಎಲ್ಲನೂ ಕೂಡ ಒಂಥರ ಓಡಾಟ ಜಾಸ್ತಿ ಅಂತ ಹೇಳ್ಬೋದು ನಮ್ಮ ಮಗಂದು. ಆ ಥರ ಇತ್ತು ನೋಡಿರಿ ಫ್ರೆಂಡ್ಸ. ಇಬ್ಬರು ಹಳೆದಾರ ನಡ್ಬಾರ್ಕ ನಿಂತಿದ್ದಾರೆ. ಅವರು ಅಷ್ಟೇ ನಮ್ಮ ಮನೆ ಹಳೆದಾರ ಥರ ಇಲ್ಲೇ ಇಲ್ಲ. ಎಲ್ಲರೂ ಅಷ್ಟೇ ಎಲ್ಲರೂ ಒಂಥರ ಮಗುನ ಸ್ನಾನ ಈ ತಣ್ಣನ ಮಕ್ಕಳು ಸ್ಥಾನನೇ ತುಂಬಿದ್ದಾರೆ ಅಂತ ಹೇಳ್ಬೋದು. ಸೊ ಹಂಗೆ ನಮ್ಮ ಮಹೇಶಣ್ಣವರು ಕೂಡ ಅವ್ರ ಮೊಬೈಲ್ದಾಗೂ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡ್ರು. ಸೊ ವಿಡಿಯೋ ಮಾಡೋದಂದ್ರೆ ಅಷ್ಟು ಕಷ್ಟ ಇರ್ತೈತಿ ಫ್ರೆಂಡ್ಸ್. ನಿಜವಾಗ್ಲೂ ಅನ್ನೋದು ವಿಡಿಯೋ ಮಾಡೋರಿಗೇ ಗೊತ್ತಾಗ್ತದೆ. ಪಾಪ ಅವರು ಕೂಡ ಎಲ್ಲ ರೀತಿಯಾಗೂ ಅವ್ರಿಗೆ ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ಅವ್ರ ಚಾನಲ್ದೊಳಗೆ ಹಾಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಷ್ಟೊಂದು ಆ ಉಸಿರದೊಳಗೆ ಗಡಿಬಿಡಿ ಇರ್ತೈತಿ. ಎಲ್ಲನೂ ಕ್ಯಾಪ್ಚರ್ ಮಾಡಬೇಕಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಅದಕ್ಕೆ ಎಫರ್ಟ್ ಹಾಕೋದು ಇರ್ತೈತಿ. ಸೊ ಹಾಗಾಗಿ ನನಗೂ ಕೂಡ ವಿಡಿಯೋ ಮಾಡ್ಕೊಂಡಿನಿ ಮತ್ತು ಏನು ಮಾಡಬೇಕಪ್ಪ ಅನ್ನಂಗೆ ಆಗೈತಿ. ಬಟ್ ಅಂದರೂ ಪರವಾಗಿಲ್ಲ, ಬಂದಷ್ಟು ವಿಡಿಯೋ ಬರ್ತಾವೆ ನೋಡ್ರಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡತ್ತಾರೆ. ಮತ್ತು ನಮ್ಮ ಮಹೇಶ್ ಅಣ್ಣವರು ಅವ್ರ ಚಾನಲ್ದಾಗು ವಿಡಿಯೋನ ಈ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಲಕ್ಷ್ಮಣ ಹಂಡೆ ನಮಗೆ.
ಅಣ್ಣ 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 ಏಯ್ ಯಾರು ಹೇಳಿದಾರೆ ಎಡಕ್ಕೆ ಇರ್ತಾರೆ ಏನ್ರಿ ಎಡಕ್ಕೆ ಇರ್ತಾರೆ ಓ ಸಂಗ್ರ ಅವೆ ಅವೆ ಸ್ಲೋ ಮೋಷನ್ ದಾಗ ಬಂದ ಮತ್ತೆ ಒಂದು ನಿಮಿಷ ನಿಂತಿರಿ ಅವ್ರೇ ಬರಲ್ಲ ಯಾರ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಎಲ್ಲರಿಗೂ ಬಾಯ್.